ಕಳೆದ ಸರ್ಕಾರದ ಅವಧಿಯಲ್ಲಿ ಹಂಚಿಕೆಯಾಗಿರುವಂತ ಭೂಮಿ ಬಗ್ಗೆ ಮರುಪರಿಶೀಲನೆ ಮಾಡಲಾಗುತ್ತೆ ಅಂತ ಕಂದಾಯ ಸಚಿವರು ತಿಳಿಸಿದ್ದಾರೆ ತರಾತುರಿಯಲ್ಲಿ ಯಾರಿಗೆಲ್ಲ ಭೂಮಿ ಹಂಚಿಕೆಯಾಗಿದೆ ಕಳೆದ 6 ತಿಂಗಳಲ್ಲಿ ಹಂಚಿಕೆಯಾದಂತ ಭೂಮಿ ಬಗ್ಗೆ ನಾವು ಮರುಪರಿಶೀಲನೆ ಮಾಡ್ತೀವಿ ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮಾಹಿತಿ ಕೊಟ್ಟಿದ್ದಾರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಭೂ ಹಂಚಿಕೆಯ ಪರಿಶೀಲನೆಯನ್ನು ಮಾಡಲಾಗುತ್ತೆ ತರಾತುರಿಯಲ್ಲಿ ತೆಗೆದುಕೊಂಡಂತ ತೀರ್ಮಾನಗಳು ಏನಿದಾವೆ ಅದನ್ನ ಮರುಪರಿಶೀಲನೆ ಮಾಡ್ತೀವಿ ಮುಖ್ಯಮಂತ್ರಿ ಈ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅವರ ಸೂಚನೆಯ ಅನ್ವಯ ಕಂದಾಯ ಇಲಾಖೆ ಪರಿಶೀಲನೆ ಮಾಡುವಂತ ಕೆಲಸ ಮಾಡುತ್ತೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಕಳೆದ 6 ತಿಂಗಳಲ್ಲಿ ಯಾರ್ಯಾರಿಗೆ ಭೂ ಮಂಜೂರಾತಿ ಆಗಿದೆ ಇವೆಲ್ಲ ವಿಚಾರಗಳನ್ನು ಮತ್ತೊಮ್ಮೆ ಕ್ಯಾಬಿನೆಟ್ ಗಮನಕ್ಕೆ ತರಬೇಕು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿ ಅಂತಿಮ ತೀರ್ಮಾನ ಆಗಬೇಕು ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ನಮಗೆ ನಮ್ಮ ಇಲಾಖೆಯಲ್ಲೂ ಸಹ ಕಳೆದ 6 ತಿಂಗಳಿಂದ ಈಚೆಗೆ ತರಾತುರಿಯಲ್ಲಿ ಯಾರ್ಯಾರಿಗೆ ಜಮೀನುಗಳು ಮಂಜೂರಾಗಿದೆ ಅದು ನ್ಯಾಯಸಮ್ಮತವಾಗಿದೆಯಾ ಅವಶ್ಯಕತೆಗೆ ತಕ್ಕ ಹಾಗೆ ಇದೆಯಾ ಅದು ಯಾರೇ ಇರಬಹುದು ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದರೆ ನಾವು ಯಾರಿಗೂ ತಕರಾರಿಲ್ಲ ಆದರೆ ಜಮೀನು ಸರ್ಕಾರದ ಬೆಲೆ ಬಾಳುವಂತ ಜಮೀನು ಯಾರ್ದೋ ಸಂಘ ಸಂಸ್ಥೆ ಹೆಸರಿನಲ್ಲಿ ಯಾರಿಗೋ ಖಾಸಗಿಯವರಿಗೆ ಪಾಲು ಆಗಬಾರದು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ ಅದು ಯಾವ ಧರ್ಮ ಯಾವ ಸಂಘಟನೆ ಅದು ಮುಖ್ಯ ಆಗುತ್ತೆ ಇಲ್ಲ ಅಂತಲ್ಲ ಅದಕ್ಕಿಂತ ಮುಖ್ಯವಾಗಿ ಅರ್ಹರಿರುವಂತವರಿಗೆ ಸರ್ಕಾರಿ ಜಮೀನು ಸಿಗಬೇಕು ಅಷ್ಟು ವಿಚಾರಗಳನ್ನು ನಾವು ಮತ್ತೊಮ್ಮೆ ಕ್ಯಾಬಿನೆಟ್ ಗೆ ಸಲ್ಲಿಸಿ ಕ್ಯಾಬಿನೆಟ್ ನಲ್ಲಿ ಅಂತಿಮ ತೀರ್ಮಾನ ಮಾಡುತ್ತೇವೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿ ಹರೀಶ್ ಈಗ ಕಂದಾಯ ಸಚಿವರು ಮಾತನಾಡಿದ್ದನ್ನು ಗಮನಿಸಿದ್ವಿ ಕಳೆದ ಸರ್ಕಾರದ ಅವಧಿಯಲ್ಲಿ ತರಾತುರಿಯಲ್ಲಿ ಯಾರಿಗೆ ಹಂಚಿಕೆ ಆಗಿದೆ ಅದನ್ನು ಮರುಪರಿಶೀಲನೆ ಮಾಡ್ತೀವಿ ಅಂತ ಸೋ ಎಷ್ಟಾಗಿದೆ ಏನು ಕತೆ ಈ ಬಗ್ಗೆ ಏನಾದರೂ ಪ್ರಾಥಮಿಕ ಡೀಟೇಲ್ ಆದರೂ ಸರ್ಕಾರ ಕಲೆಕ್ಟ್ ಮಾಡಿದ್ಯಾ ರಕ್ಷತ್ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತಿದ್ದಂತೆ ಕೂಡ ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾ ಇರೋದು ಅಂದ್ರೆ ಚುನಾವಣಾ ಸಂದರ್ಭದಲ್ಲಿ ಬಿಜೆಪಿ ಯಾವ ಯಾವ ಮಸೂದೆಗಳನ್ನು ಆಗಿರಬಹುದು ತಂದಿರುವ ವಿವಾದಾತ್ಮಕ ಅಂತವನ್ನೆಲ್ಲ ಕೈ ಬಿಡ್ತೀವಿ ಅನ್ನುವಂತ ಒಂದು ಮಾತನಾಡಿದ್ರು ಅದರ ಜೊತೆಗೆ ಈಗ ಮತ್ತೊಂದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೊನೆಯ ಹಂತದಲ್ಲಿ ಯಾರಿಗೆಲ್ಲ ಭೂಮಿಯನ್ನ ಹಂಚಿಕೆ ಮಾಡಿದ್ದಾರೆ ಅದು ಸರ್ಕಾರಿ ಭೂಮಿಯನ್ನ ಅದು ಅಕ್ರಮವಾಗಿ ಆಗಿರಬಹುದು ಬೇರೆ ಬೇರೆ ರೂಪದಲ್ಲಿ ಯಾವ ರೀತಿ ಹಂಚಿಕೆ ಆಗಿದೆ ಅವೆಲ್ಲವನ್ನ ಕೂಡ ಪರಿಶೀಲನೆ ಮಾಡ್ತೀವಿ ಅನ್ನುವಂತ ಒಂದು ಹೇಳಿಕೆಯನ್ನ ಇವತ್ತು ಕಂದಾಯ ಸಚಿವರು ಆಗಿರುವಂತ ಕೃಷ್ಣ ಬೈರೇಗೌಡ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದ್ರೆ ಬೆಳಗ್ಗೆ ಅಷ್ಟೇ ಕೂಡ ದಿನೇಶ್ ಗುಂಡೂರಾವ್ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಸೊ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಕ್ರಮವಾಗಿ ಕೂಡ ಭೂಮಿಯನ್ನ ಹಂಚಿಕೆ ಮಾಡಲಾಗಿದೆ ತಮಗೆ ಬೇಕಾದಂತ ಬಿಜೆಪಿಯ ಅಂಗಸಂಸ್ಥೆಗಳು ಯಾವಿದಾವೆ ಆರ್ಎಸ್ಎಸ್ ಸೇರಿದಂತೆ ಹಲವು ಅಂಗಸಂಸ್ಥೆಗಳಿಗೆ ಸೊ ಭೂಮಿಯನ್ನ ಸರ್ಕಾರಿ ಭೂಮಿಯನ್ನ ಹಂಚಿಕೆ ಮಾಡಲಾಗಿದೆ ಅನ್ನುವಂತ ಗಂಭೀರ ಆರೋಪವನ್ನ ಮಾಡಿದ್ರು ಅದು ಬೆನ್ನಲ್ಲೇ ಸಚಿವ ಕೃಷ್ಣ ಬೈರೇಗೌಡ ಅವರು ಈಗಾಗಲೇ ಸ್ಪಷ್ಟವಾಗಿ ಹೇಳ್ತಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಸೂಚನೆಯನ್ನ ತಮ್ಮ ಇಲಾಖೆಗೆ ಕೊಟ್ಟಿದ್ದಾರೆ ಸೊ ಯಾರೆಲ್ಲ ಕಳೆದ 6 ತಿಂಗಳಲ್ಲಿ ತರಾತುರಿಯಲ್ಲಿ ಅಂದ್ರೆ ಸರ್ಕಾರ ಹೋಗುವ ಮೊದಲು ಸರ್ಕಾರ ಕೆಳಗಿಗೆ ಅಂದ್ರೆ ಸರ್ಕಾರ ಅದು ಬೇರೆ ಸರ್ಕಾರ ಬರೋಕ್ಕೂ ಮೊದಲು ಬಿಜೆಪಿ ಸರ್ಕಾರದಲ್ಲಿ ಏನೆಲ್ಲ ಕಳೆದ 6 ತಿಂಗಳಲ್ಲಿ ತರಾತುರಿಯಲ್ಲಾಗಿದೆ ಹಂಚಿಕೆ ಆಗಿದೆ ಅದೆಲ್ಲವನ್ನ ಕೂಡ ಪರಿಶೀಲನೆ ಮಾಡಬೇಕು ಅನ್ನುವಂತ ಸೂಚನೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲೆಲ್ಲಿ ಏನೇನಾಗಿದೆ ಯಾವ ಅಂಗಸಂಸ್ಥೆಗಳು ಹಂಚಿಕೆ ಆಗಿದೆ ಆದ್ರೆ ಒಂದ್ ರೀತಿಯಲ್ಲಿ ಅದು ಅರ್ಥಪೂರ್ಣವಾಗಿದ್ರೆ ಅದು ನ್ಯಾಯಸಮ್ಮತ ಓಕೆ ಥ್ಯಾಂಕ್ ಯು ಹರೀಶ್ ಮಾಹಿತಿಗೆ